ಬನ್ನಿ ವೀಕ್ಷಕರಿ, ನಾಗರತ್ನ ಅವರು ಕರೆ ಮಾಡಿದ್ರು ಚನ್ನಪಟ್ಟಣದಿಂದ. ಬನ್ನಿ ಅವ್ರನ್ನ ಮತ್ತೆ ಮಾತಾಡ್ಸೋಣ. ಹಲೋ ಹಲೋ ನಾಗರತ್ನ ಅವರೇ, ಮಾತಾಡಿ ಗುರುಜಿ ಹತ್ರ. ಹಲೋ ಹಲೋ ತಾಯಿ, ಇದು ಬರೀ ಒಕ್ಕಳಿಂದ ಎಡಭಾಗದಲ್ಲಿ ಮಾತ್ರ ಸಮಸ್ಯೆ ಇರತಕ್ಕಂತದ ಅಥವಾ ತಲೆಬಳ ತೊಡೆ ಸಹಿತ ನೋವು ಬರುತ್ತಮ್ಮ? ಇಲ್ಲ ಇಲ್ಲ, ಎಡಭಾಗ ಮಾತ್ರ. ಕಿವಿ ಏನಿದೆಯೋ ಆ ಸೈಡ್ ಅಲ್ಲಿ. ಆ ಸೈಡ್ ಅಲ್ಲಿ ಏನು ಭಯಪಡಬೇಡಿ. ಇದಕ್ಕೆ ಒಂದು ಕೆಲಸ ಮಾಡಿ, ಅಲೋವೆರಾ ಗೊತ್ತಾ ನಿಮಗೆ? ಗೊತ್ತಿಲ್ಲ ಗುರುಜಿ. ಅಲೋವೆರಾ ಗೊತ್ತಿಲ್ವಮ್ಮ? ಅಲ್ಲಿ ಸುತ್ತಮುತ್ತ ಬರ್ಕೊಳ್ಳಿ, ಬರ್ಕೊಳ್ತಿದ್ದೀರಾ, ರೆಕಾರ್ಡ್ ಮಾಡ್ಕೊಳ್ತಿದ್ದೀರಾ? ಹೇಳಿ ಹೇಳಿ. ಅಲೋವೆರಾ ಅಲೋವೆರಾ ತುಳಸಿ ಅಶ್ವಗಂಧ ಪಚ್ಕರ್ಪುರ ಮತ್ತೆ ತುಳಸಿ ಇದು ವಿಳೆದೆಲೆ ಇದೆಲ್ಲವನ್ನು ಸಹಿತ ಕುಟ್ಟಿ ಪುಡಿ ಮಾಡಿಕೊಂಡು ಅಲೋವೆರಾ ಪೇಸ್ಟ್ ಥರ ಇರುತ್ತೆ, ಅಲೋವೆರಾ ಒಂಥರ ಜೆಲ್ ಥರ ಬರುತ್ತೆ, ಅಲೋವೆರಾದಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು 18 ದಿನಗಳ ಕಾಲ ಎಲ್ಲಿ ನೋವಿರುತ್ತೋ ನೋವಿರ್ತಕ್ಕಂಥ ಸ್ಥಳದ ಸುತ್ತನು ಅದನ್ನು ಲೇಪನ ಮಾಡಿ, ಲೇಪನ ಮಾಡಿ ಒಂದು 1/2 ಗಂಟೆ ಬಿಟ್ಟು ಅನಂತರ ನೀವು ಹಾಗೆ ಇದ್ರೂ ಏನು ತಪ್ಪೇನಿಲ್ಲ, ಅದೇನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಒಂದು 18 ದಿವಸ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಇದನ್ನು ಹಚ್ತಾ ಬನ್ನಿ. ಇದನ್ನು ಹಚ್ಚಿದಾಗ ತುಂಬ ತಣುವಾಗುತ್ತೆ ಮತ್ತು ಚರ್ಮ ಬಿಗಿದಂಗಾಗತ್ತೆ, ಆ ಥರ ಸನ್ನಿವೇಶ ಇರುತ್ತೆ. ಇದ್ರ ಬಗ್ಗೆ ಭಯಪಡೋವಂಥ ಅವಶ್ಯಕತೆ ಇಲ್ಲ. ಹಾಗೆ ನೀವು ಹೊಟ್ಟೆಗೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಪದಾರ್ಥ, ಹೊಟ್ಟೆಗೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಅಂಜೂರದ ಹಣ್ಣಿದೆಯಲ್ಲ, ಅಂಜೂರದ ಹಣ್ಣನ್ನು ರಾತ್ರಿ ನೀರಿಗೆ ಹಾಕ್ಬಿಡಿ. ಬೆಳಗ್ಗೆ ಎದ್ದು ಅಂಜೂರದ ಹಣ್ಣನ್ನು ಅದನ್ನು ಪೂರ್ತಿ ನೀರಲ್ಲಿ ಹೆಸಿಕ್ಬಿಟ್ಟು ಆ ನೀರನ್ನು ಕುಡೀರಿ. ಇದಿಷ್ಟು ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಈ ಸಮಸ್ಯೆಯಿಂದ ಪಾರಾಗ್ತೀರಿ. ಮತ್ತೊಮ್ಮೆ ಮಾತಾಡೋಣ, ಈಗಾಗಲೇ ಸಮಯ ಸಾಕಷ್ಟು ಆಯ್ತು, ಇನ್ನೂ ರಾಶಿಫಲ ಇದೆ, ತಿಳ್ಕೊಳ್ಳೋಣ. ಒಳ್ಳೇದಾಗ್ಲಿ. ಚನ್ನಪಟ್ಟಣದಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ನಾಗರತ್ನ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ತುಲಾರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ, ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಮನಸ್ಸಿಗೆ ನೆಮ್ಮದಿ ಜೊತೆಗೆ ಇರಬೇಕಾದಂತಹ ರೀತಿ ನೀತಿಗಳಲ್ಲಿ ಸಾಕಷ್ಟು ಬದಲಾವಣೆ. ನಿಮ್ಮ ಮನಸ್ಸಿಗೆ ನೀವು ಅಂದುಕೊಂಡಂತಹ ರೀತಿ ಇರತಕ್ಕಂಥದ್ದು, ಹೊಸದಾಗಿ ಹೊಸದಾದಂಥ ಶೈಲಿಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು, ಹಾಕ್ಕೊಳ್ತಕ್ಕಂಥ ವಸ್ತ್ರಗಳಿಂದ ಮೊದಲುಕೊಂಡು ನಿಮ್ಮ ಮನಸ್ಸು ಶಾಂತಿಯುತವಾಗಿ ನೀವು ಹೊಸದಾಗಿ ಏನಾದ್ರು ವಸ್ತ್ರ ಖರೀದಿಯಾಗಲಿ ಅಥವಾ ಎಲೆಕ್ಟ್ರಾನಿಕ್ ಗೂಡ್ಸ್ ಸಂಬಂಧಪಟ್ಟಂಥದ್ದು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಆರ್ಥಿಕ ಪರಿಸ್ಥಿತಿಯು ಅಭಿವೃದ್ಧಿ, ಇರತಕ್ಕಂಥ ಹಣಕಾಸಿನಿಂದ ಮತ್ತೇನಾದ್ರು ಒಂದಿಷ್ಟು ವಿಶೇಷತೆಗಳನ್ನು ನೀವು ಖರೀದಿ ಮಾಡತಕ್ಕಂಥದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಭಾಳಷ್ಟು ಆಲೋಚನೆ ಮಾಡಿ ವಾಸ್ತುಗೃಹದ ಒಂದು ಅಲಂಕಾರಕ್ಕೋ ವಾಸ್ತುಗೃಹವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವಂಥದ್ದು, ಹೀಗೆ ಒಂದಲ್ಲ ಒಂಥರ ವಿಭಿನ್ನವಾದಂಥ ಆಲೋಚನೆಗಳು ತುಲಾರಾಶಿಯಲ್ಲಿದೆ. ತುಲಾರಾಶಿಯಲ್ಲಿರ್ತಕ್ಕಂಥ ಅವರ ಮನಸ್ಸು ಮನಸ್ಸಿನ ಸ್ಥಿತಿಯ ಸಹಿತ ಇವತ್ತು ಶಾಂತಿಯುತವಾಗಿ ನೆಮ್ಮದಿಯುತವಾಗಿದೆ. ಇವತ್ತು ಮಾಧ್ಯಾಹ್ನಿಕ ವೇಳೆಗೆ ಅಂದರೆ 12 ಗಂಟೆ ನಂತರ ಮತ್ತಷ್ಟು ಅಭಿವೃದ್ಧಿಯ ಸಹಿತ ಕಾಣಬಹುದು. ಅದಕ್ಕಾಗಿ ಇವತ್ತಿನ ದಿವಸ ತಪ್ಪದೀರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡತಕ್ಕಂಥದ್ದು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರುಗಳ ಆಶೀರ್ವಾದದಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸಣ್ಣ ಪುಟ್ಟ ಸಮಸ್ಯೆಗಳು ಆರೋಗ್ಯದಲ್ಲಿ ಕಾಣಿಸಬಹುದು. ಮನಸ್ಸು ಚಂಚಲತೆ ಇರಬಹುದು. ಪ್ರತಿದಿನದ ಕಾಯಕಕ್ಕೂ ಇವತ್ತಿಗೂ ಸ್ವಲ್ಪ ವ್ಯತ್ಯಾಸಗಳು ಕಾಣಬಹುದು. ಜೊತೆಗೆ ಹಣಕಾಸಿನ ಮುಗ್ಗಟ್ಟು ನಿಮ್ಮನ್ನು ಕಾಣಿಸ್ಬೋದು, ಅದರಿಂದ ಸಮಸ್ಯೆನೂ ಉಂಟಾಗಬಹುದು. ಏನೇ ಇದ್ದರೂ ಸಹಿತ ಬಂದಂಥ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳಿಗೆ ಆಗಿಂದಾಗಲೇ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂಥ ಸುಲಭೋಪಾಯ ಹೊಂದಿದೆ. ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ತುಳಸಿಯನ್ನು ತೆಗೆದುಕೊಂಡು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಒಳಿತನ ಕಾಣಬಹುದು, ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಳ್ಳಬಹುದು. ಬನ್ನಿ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ ಮಾ. ನನ್ನ ಹೆಸರು ಪ್ರೇಮಾ ಅಂತ. ಎಲ್ಲಿಂದ ಕರೆ ಮಾಡಿದಿರಿ? ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡಬೇಕು? ನಮ್ಮ ಬಗ್ಗೆ ಮಾತಾಡ್ತೀನಿ. ಮಾತಾಡಿ, ಗುರುಜಿ ಇದ್ದಾರೆ. ಓಕೆ ಮೇಡಮ್. ಹಲೋ ಹಲೋ ಹೇಳಮ್ಮ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಬಗ್ಗೆ ಮಾತಾಡಬೇಕು. ಹೇಳಮ್ಮ. ಅದೇ ಆರೋಗ್ಯ ನನಗೆ ಯಾವಾಗಲೂ ಸ್ವಲ್ಪ ಕತ್ತನು ತುಂಬಾ ಜಾಸ್ತಿ ಬರುತ್ತೆ. ಆಮೇಲೆ ಮೋಷನ್ ಹೋಗುವಾಗ ಬ್ಲೀಡಿಂಗ್ ಹೋಗ್ತಾ ಇದೆ, ಸರಿಯಾಗಿ ಮೋಷನ್ ಹೋಗಲ್ಲ. ಯಾಕೆ ತರ? ಯಾಕೆ ಬಹಳ ಹೀಟ್ ಆಗುತ್ತಾ? ಎಕ್ಸಸ್ ಆಫ್ ಹೀಟ್ ಗಾತರಣ ಮತ್ತೆ ಆಗಾಗ ಹೊಟ್ಟೆ ನೋವು ಇರುತ್ತೆ. ಹೊಟ್ಟೆ ನೋವು ಜಾಸ್ತಿ ಇರುತ್ತಮ್ಮ. ಹೊಟ್ಟೆ ನೋವು ಇರುತ್ತೆ. ಹೊಟ್ಟೆ ನೋವು ಏನಿಲ್ಲ ಗುರುಜಿ. ಮೋಷನ್ ಹೋಗುವಾಗ ಬ್ಲೀಡಿಂಗ್ ಹೋಗುತ್ತೆ. ಮನೆಯಲ್ಲಿ ಯಾವಾಗ್ಲೂ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ, ಯಾವಾಗ್ಲೂ ಕಷ್ಟ ಜಾಸ್ತಿ. ಸ್ವಲ್ಪ ಎಷ್ಟು ಇದ್ರೂ ಕಸು ಉಳಿಯೋದಿಲ್ಲ ಅಮ್ಮ. ಇಷ್ಟು ಪ್ರಶ್ನೆಗಳು ಒಟ್ಟಿಗೆ ಇಟ್ಟರೆ ನಿನಗೆ ಪರಿಹಾರ ನಾನು ಯಾವುದು ಕೊಡಲಿ? ನಿನ್ನ ಯಾವ ಒಂದು ಸಮಸ್ಯೆ, ನಿನ್ನ ಸಮಸ್ಯೆ ಸಾಕಷ್ಟು ಆಗುತ್ತೋ. ಈಗ ನಿನ್ನ ಆರೋಗ್ಯ ಸಮಸ್ಯೆ,
ಅದನ್ನ ಸಾಕಷ್ಟು ಕಷ್ಟ ಅನಿಸಿದ್ರೆ ಅದ್ರ ಬಗ್ಗೆ ನೀನು ವಿಚಾರ ತಿಳ್ಕೋಬೇಕು. ಅಥವಾ ಮನೆ ವಾಸ್ತುವಿಗೆ ಸಂಬಂಧಪಟ್ಟಂಗೆ ಮನೆ ಒಳಗೆ ಕಷ್ಟಗಳು ಸಾಕಷ್ಟು ಇದೆ ಅಂದರೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ನೀನು ಯಾವುದಾದ್ರು ಒಂದು ಪ್ರಶ್ನೆಗೆ ಒಂದು ಸರಿಯಾದಂಥ ಉತ್ತರ ತಗೊಂಡ್ರೆ ಆ ಉತ್ತರದಲ್ಲಿ ನಾನು ಸಂಪೂರ್ಣವಾದಂಥ ಮಾಹಿತಿ ಕೊಡ್ಬೋದು ನಿನಗೆ. ನಿನಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಹೇಳಿ ತಾಯಿ? ಅದೇ ಮನೇಲಿ ಆರ್ಥಿಕ ಪ್ರಶ್ನೆ, ಯಾವಾಗಲೂ ನೆಮ್ಮದಿ ಇಲ್ಲ ಅವ್ರಿಗೆ. ನೋಡಮ್ಮ, ಮನೆ ಈ ತರಹ ಒಂದು ವಾಸ್ತುವಿಲ್ಲಿ ಹಿಂಗೆ ಆಗುವಂಥ ಸಂದರ್ಭಗಳು ಒಂದು ಬರೀ ನಿನ್ನ ಒಂದು ಹಣೆ ಬರ ನಿನ್ನ ಭವಿಷ್ಯದಲ್ಲಿರ್ತಕ್ಕಂಥದ್ದಷ್ಟೇ ಅಲ್ಲ, ನಿಮ್ಮ ಯಜಮಾನರ ಮನೆ ಪತಿದೇವರ ಅವರ ಒಂದು ಸಮಸ್ಯೆ, ಅವರ ಗ್ರಹಗತಿಗಳು ಹೇಗಿದೆಯೋ ಅವರ ಗ್ರಹಗತಿಗಳ ಮೇಲೂ ಸಹಿತ ನಿಮ್ಮ ಭವಿಷ್ಯತ್ತು ನಿಂತಿರುತ್ತೆ. ಹಾಗಾಗಿ ಅವರು ದುಡಿದಿರ್ತಕ್ಕಂಥದ್ದು, ಅವರು ಕಷ್ಟದ ಋಣ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಎಲ್ಲವನ್ನೂ ಸಹಿತ ಎಷ್ಟೇ ಮಾಡಿದ್ರು ಸಹಿತ ಅದನ್ನು ಅಚ್ಚುಕಟ್ಟಾಗಿ ಬಳಸೋಕ್ಕಾಗೋದಿಲ್ಲ. ಅಥವಾ ಅದು ಇನ್ನೇನೋ ಒಂದು ಬೇರೆ ದಾರಿ ಹಿಡ್ಕೊಂಡು ಹೋಗ್ತಾ ಇರುತ್ತೆ. ಅಥವಾ ಅದನ್ನು ಅದು ನೀವು ಎಷ್ಟೇ ಕ್ರಮವೋ ನಾವು ಹೀಗೆ ಬದುಕಬೇಕು ಅಂತ ನಿಮ್ಮ ಆಲೋಚನೆ ಮಾಡಿದ್ರು ಪ್ರತಿ ತಿಂಗಳು ಕೊನೆ ಅಷ್ಟರೊಳಗೆ ಇನ್ನೇನೋ ಒಂದು ಸಮಸ್ಯೆ ಬಂದು ಕೂತ್ಕೊಳ್ತಾ ಇರುತ್ತೆ. ಇಂತಹ ಪರಿಸ್ಥಿತಿ ಇದು ಮನೆಯವರ ಒಂದು ಸ್ವರತರಂಗ ಪ್ರಕಾರ ನಾವು ತಿಳ್ಕೊಳ್ಬಹುದು. ಆದರೆ ನಿನ್ನ ಸ್ವರತರಂಗ ಪ್ರಕಾರ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆಗಳು ಸಹಿತ ಒಂದು ಪರಿಹಾರ ಅಂತಕ್ಕಂಥದ್ದು ಇನ್ನೊಂದು 4 ತಿಂಗಳು ದಾಟಿದ್ರೆ ಖಂಡಿತ ಒಳ್ಳೆ ಯಶಸ್ಸಿದೆ, ಭಯಪಡಬೇಡ. ಹಾಗೆ ಸಾಧ್ಯವಾದಷ್ಟು ನೋಡಮ್ಮ, ಡೈಜೆಷನ್ ಪ್ರಾಬ್ಲಮ್ ಬಂದರೆ ಈ ಪ್ರಕಾರವಾದಂಥ ಸಮಸ್ಯೆಗಳು ಎದುರಾಗುತ್ತೆ. ಸಾಧ್ಯವಾದಷ್ಟು ನೀನು ಸ್ವಲ್ಪ ದಿವಸ ಮೆದುವಾಗಿರ್ತಕ್ಕಂಥ ಪದಾರ್ಥಗಳನ್ನು ತಿನ್ನಬೇಕು. ಆಹಾರದಲ್ಲಿ ಸ್ವಲ್ಪ ಕರೆಕ್ಟಾಗಿ ನೋಡ್ಕೋಬೇಕು. ಸಾಧ್ಯವಾದರೆ ಅಲೋವೆರಾ ಜ್ಯೂಸ್ ಸಿಗುತ್ತೆ, ಅಲೋವೆರಾ ಜ್ಯೂಸ್ ತಗೋ. ಅದು ತಗೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಅವಾಗ ಈ ಥರ ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ಸಾಧ್ಯವಾದಷ್ಟು ಉಷ್ಣ ಪದಾರ್ಥಗಳು ತಿನ್ನಬೇಡ. ಸ್ವಲ್ಪ ಶೀತ ಪದಾರ್ಥ ಅಂದರೆ ಸ್ವಲ್ಪ ಮೆತುವಿರ್ತಕ್ಕಂಥ ಪದಾರ್ಥಗಳೇ ತಗೊಳ್ಬೇಕು. ಈ ಪ್ರಕಾರ ಆರೋಗ್ಯದಲ್ಲಿ ಸುಧಾರಣೆ ಮಾಡ್ಕೋ, ಸರಿ ಹೋಗುತ್ತೆ. ಒಂದು 18 ದಿವಸ ಪ್ರತಿ ದಿವಸ ಬೆಳಗ್ಗೆ 9 ತುಳಸಿದಳ, ಸಾಯಂಕಾಲ 9 ತುಳಸಿದಳವನ್ನು ತಗೋ. ಆ ತುಳಸಿದಳ ತಿನ್ನೋದ್ರಿಂದಲೂ ಈ ಸಮಸ್ಯೆ ಬೇಗ ಬಗೆಹರಿಸ್ಕೊಳ್ಬೋದು ನೀನು. ಒಳ್ಳೇದಾಗಲಿ ತಾಯಿ. ಪ್ರೇಮ ಅವ್ರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಶಿವಕುಮಾರ್ ಅಂತೇಳಿ. ಎಲ್ಲಿಂದ ಕರೆ ಮಾಡಿದ್ರಾ ಸರ್? ಶಿವಮೊಗ್ಗದಿಂದ. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆ ಮಾತಾಡಿ. ಸ್ವಾಮಿಗಳಿಗೆ ಸುಸ್ತಾದ ನಮಸ್ಕಾರಗಳು. ಒಳ್ಳೇದಾಗ್ಲಿ ರೀ, ಹೇಳಿಪ್ಪ. ನನ್ನ ಸಮಸ್ಯೆ ತುಂಬಾ ಮದುವೆಗಿನ ಮುಂಚೆ ತುಂಬಾ ಚೆನ್ನಾಗಿದ್ದೆ ಸ್ವಾಮಿ. ಮದುವೆ ಆದ್ಮೇಲೆ ಸಮಸ್ಯೆಗಳು ಒಂದಕ್ಕೊಂದು ಒಂದಕ್ಕೊಂದು ಒಂದು ಮೂರ್ನೇ ಒಂದು ಒಂದು ಮೂರ್ನೇ ಒಂದು ಬರ್ತಾನೆ ಇದೆ. ಅದಕ್ಕೆ ಏನಾದರೂ ಪರಿಹಾರ ಉಂಟಾ? ಖಂಡಿತ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇರುತ್ತೆ. ಆದರೆ ಇಲ್ಲಿ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಗ್ರಹಸ್ಥಿತಿಗಳಲ್ಲೇ ಕಳೆದ 4 ವರ್ಷದಿಂದಲೂ ಸಮಸ್ಯೆ ನೋಡ್ತಾ ಇದ್ದೀರಿ. ಹೌದು ಸ್ವಾಮಿ, ತುಂಬಾ ಸಮಸ್ಯೆ. ಆದರೆ ಇನ್ನೂ 1 ವರ್ಷ 3 ತಿಂಗಳ ತನಕ ಈಗ ತಾವೇನೆಲ್ಲ ಸಮಸ್ಯೆಗಳಲ್ಲೇ ಇದ್ದೀರೋ, ಆದರೆ ಇನ್ನು ಮುಂದಕ್ಕೆ ಇಷ್ಟು ಸಮಸ್ಯೆ ಇರಲ್ಲ, ಇನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಆದರೂ ಇನ್ನೂ 1 ವರ್ಷ 3 ತಿಂಗಳ ತನಕ ಈ ಸಮಸ್ಯೆ ಹೀಗೆ ಇರುತ್ತೆ. ಪರಿಹಾರ ಇದೆ. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ಮಂಗಳವಾರದ ದಿವಸ ಸಾಧ್ಯವಾದಷ್ಟು ಎಲ್ಲರೂ ಮನೆ ಸುತ್ತಮುತ್ತ ಎಲ್ಲಾನು ಹುತ್ತಾ ಇದ್ರೆ ಆ ಹುತ್ತಕ್ಕೆ 1-3 ಪ್ರದಕ್ಷಿಣೆ ಮಾಡಿ ಹುತ್ತದ ಮಣ್ಣಿನ ಪ್ರಸಾದ ಹಣೆಗಿಟ್ಕೊಳ್ಳಿ. ಹುತ್ತದ ಮಣ್ಣಿನ ಪ್ರಸಾದ ಹಣೆಗಿಟ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ಇರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮಾಡಿ, ಒಳ್ಳೇದಾಗ್ಲಿ. ಶಿವಮೊಗ್ಗದಿಂದ ಕರೆ ಮಾಡಿದ್ದಕ್ಕಾಗಿ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಮಾ ರೇಖಮಣಿ ಅಂತ. ಎಲ್ಲಿಂದ ಕರೆ ಮಾಡಿದಿರಿ? ತಿಪ್ಟೂರಿಂದ. ಯಾರ ಬಗ್ಗೆ ಮಾತಾಡ್ತೀರಮ್ಮ? ನಮ್ಮ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ಬೇಕಾಯ್ತು. ಸರಿ, ಮಾತಾಡಿ. ಗುರುಜಿ ಇದಾರೆ. ಓಕೆ ಮೇಡಮ್. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿ. ನಾನು ರೇಖಮಣಿಯಿಂದ, ತಿಪ್ಟೂರಿಂದ ಗುರುಜಿ. ಒಮ್ಮೆ ಮಾಡಿದ್ದೆ ನಿಮ್ಗೆ, ನಮ್ಮ ಮನೆಗ್ ಬರ್ತೀನಿ ಅಂತ ಹೇಳಿದ್ರಿ ಗುರುಜಿ. ನನಗೆ ಆರೋಗ್ಯ ಸರಿ ಇಲ್ಲ ಗುರುಜಿ, ಆರ್ಥಿಕ ಪರಿಸ್ಥಿತಿ ಬಹಳ ತೊಂದರೆ ಇದ್ದೀನಿ ಗುರುಜಿ. ಅದು ಮಾಟ ಮಂತ್ರ ಅಂತ ಹೇಳ್ತಿದ್ದಾರೆ ಗುರುಜಿ, ನನ್ಗೇನು ಅನ್ನೋದೇ ಅರ್ಥ ಆಗ್ತಿಲ್ಲ. ಕಾಲುಗಳಲ್ಲಿ ಬಹಳ ನೋವು ಗುರುಜಿ. ಅದೇ ಮನೆಯವರು ಯಾವ್ದಕ್ಕೂ ಹೆಲ್ಪ್ ಮಾಡ್ದಿಲ್ಲ ಗುರುಜಿ. ತುಂಬು ಕುಟುಂಬ ಅಂತ ಹೇಳಿ ಮದುವೆ ಮಾಡ್ಕೊತಿತ್ತು ಗುರುಜಿ, ಆದ್ರೆ ಏನು ಗಸ್ಕು ಆಗ್ತಾ ಇಲ್ಲ ಗುರುಜಿ. ಅವರು